ಹೊಸ ಒಡಂಬಡಿಕೆಯ ಕಾಲದಲ್ಲಿ ಪರಿಸಾರ ಎಂಬ ಪದವನ್ನು ನಾವು ಆಗಾಗ್ಗೆ ನೋಡಬಹುದಾದರೂ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅವರ ಬಗ್ಗೆ ಏನನ್ನು ಉಲ್ಲೇಖಿಸಲಾಗಿಲ್ಲ. ಈ ಪರಿಸಾರರು ಯಾರೆಂದು ನಾವು ತಿಳಿಯಲು ಅನ್ವೇಷಿಸೋಣ. ಇವರಿಗೆ ದೇವಾಲಯದಲ್ಲಿ ಏಕೆ ಹೆಚ್ಚಿನ ಸೌಕರ್ಯಗಳು ನೀಡಲಾಗಿತ್ತು ಮತ್ತು ಅವರ ಇತಿಹಾಸಗಳೇನು? ಯಹೂದಿಯರ 70 ವರ್ಷಗಳ ಸೆರೆವಾಸದಿಂದ ಮುಕ್ತಾಯಗೊಳಿಸಿದಾಗ ಅವರಲ್ಲಿ ಶಾಸ್ತ್ರಿಗಳು ಅಥವಾ ಪ್ರವಾದಿಕರು ಇರಲಿಲ್ಲ. ಸುಮಾರು 400 ವರ್ಷಗಳ ಕಾಲ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಜನನದವರೆಗೂ ಎಲಿಜಾ, ಎಲಿಶಾ, ಏಷಾಯ ಮತ್ತು ಎರೆಮಿಯನಂತಹ ಯಾವ ಪ್ರವಾದಿಗಳು ಅವರ ಮಧ್ಯದಲ್ಲಿ ಹುಟ್ಟಿರಲಿಲ್ಲ. ತಮ್ಮ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಲೇಖಕರು ಮತ್ತು ಸತ್ಯವೇದದ ವಿದ್ವಾಂಸರು ಎಂದು ಕರೆಯಲ್ಪಡುವ ಪುರುಷರ ಒಂದು ಗುಂಪು ಕಾಣಿಸಿಕೊಂಡಿತ್ತು. ಆರಂಭದಲ್ಲಿ ಅವರನ್ನು ಲೇಖಕರು ಎಂದು ಕರೆಯಲಾಗಿತ್ತು. ಅವರಲ್ಲಿ ಮೊದಲನೆಯವನು ಎಜ್ರಾನ್ ಎಂದು ಸತ್ಯವೇದವು ಗುರುತಿಸುತ್ತದೆ. ಅವನ ನಂತರ ಬಂದು ಸತ್ಯವೇದ ಬೋಧಿಸಿ ಮತ್ತು ಅರ್ಥೈಸುವವರನ್ನು ಲೇಖಕರು ಎಂದು ಕರೆಯಲಾಯಿತು. ಅವರು ದೇವರ ಆಜ್ಞೆಗಳನ್ನು ಪ್ರವೀಣರಾಗಿದ್ದರು. ಅನಂತರ ಕೆಲವು ದಿನಗಳಾದ ಮೇಲೆ ಈ ಶಾಸ್ತ್ರಿಗಳ ನಡುವೆ ಒಂದು ಗುಂಪು ಕೆಲವು ಧಾರ್ಮಿಕ ಪದ್ಧತಿಗಳನ್ನು ತಂದು ಜನರಿಗೆ ಕಲಿಸಿದರು. ಅವರನ್ನು ಪರಿಸಾಯರು ಎಂದು ಕರೆಯಲಾಯಿತು. ಆ ದಿನಗಳಲ್ಲಿ ಸತ್ಯವೇದವು ಕೈಬರಹದ ಪ್ರತಿಗಳ ರೀತಿಯಲ್ಲಿ ಮಾತ್ರ ಲಭ್ಯವಿತ್ತು. ಅವರು ತಮ್ಮನ್ನು ಸತ್ಯವೇದದ ಪ್ರತಿಗಳನ್ನು ಉದ್ದೈಸುವುದು ಮತ್ತು ಚದರಿದ ಹಸ್ತಪ್ರತಿಗಳನ್ನು ಒಟ್ಟುಗೂಡಿಸುವಲ್ಲಿ ತೊಡಗಿಸಿಕೊಂಡರು. ಮಾತ್ರವಲ್ಲದೆ ಯಹೂದ್ಯದ ಕಲಾನುಕ್ರಮಗಳನ್ನು ಮತ್ತು ಜನರ ಐತಿಹಾಸಿಕ ಘಟನೆಗಳನ್ನು ಬರೆಯಲು ಮತ್ತು ಧಾರ್ಮಿಕ ಶಾಸನಗಳನ್ನು ರೂಪಿಸಲು ಮತ್ತು ಧಾರ್ಮಿಕ ಮುಖಂಡರಿಗೆ ಬಹು ಉಪಯೋಗವಾಗಿದ್ದರು. ಈ ಪರಿಸಾಯರು ಬಹಳ ಸಹಾಯಕವಾಗಿದ್ದರು. ಆರಂಭದಲ್ಲಿ ಇವರು ಲೇಖಕರು ಮಾತ್ರವಲ್ಲದೆ ಜನರಿಗೆ ಸತ್ಯವೇದದ ಕಠಿಣ ವಿಷಯಗಳನ್ನು ಮತ್ತು ಸತ್ಯವೇದದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಜನರಿಗೆ ಸಹಾಯ ಮಾಡಿದರು. ಈ ಕಾರಣದಿಂದ ಅವರನ್ನು ಸತ್ಯವೇದದ ವಿದ್ವಾಂಸರು ಮತ್ತು ರಬಿಗಳು ಎಂದು ಕರೆಯಲಾಯಿತು. ರಬಿ ಎಂಬ ಪದದ ಅರ್ಥ ಶಿಕ್ಷಕರು. ಇದಲ್ಲದೆ ಲೇಖಕರು ಮತ್ತು ಸತ್ಯವೇದದ ವಿದ್ವಾಂಸರನ್ನು ರಬಿಗಳು ಎಂದು ಕರೆಯಲಾಗುತ್ತಿತ್ತು. ಆರಂಭದಲ್ಲಿ ಅವರ ಕೆಲಸ ಸತ್ಯವೇದದ ಪ್ರತಿಗಳನ್ನು ತೆಗೆದುಕೊಳ್ಳುವುದು ಮಾತ್ರವೇ ಆಗಿತ್ತು. ನಂತರ ಕೆಲವು ದಿನಗಳಾದ ಮೇಲೆ ಅವರು ಯಹೂದ್ಯದ ಜನರಿಂದ ಬೋಧಕರೆಂದು ಕರೆಯಲ್ಪಟ್ಟರು. ದೇವರು ಮೋಶೆಗೆ ನೀಡಿದ ಶಾಸನಗಳನ್ನು ಮತ್ತು ಆಜ್ಞೆಗಳನ್ನು ಮಾತ್ರವಲ್ಲದೆ ಅದರ ಸಂಬಂಧಿತ ಧಾರ್ಮಿಕ ಪದ್ಧತಿಗಳನ್ನು ಮತ್ತು ಆಚರಣೆಗಳನ್ನು ಅವರು ಜನರಿಗೆ ಬೋಧಿಸಿದರು. ಸಮಯ ಮತ್ತು ಕಾಲಗಳ ಅನುಗುಣವಾಗಿ ಜನರಲ್ಲಿ ತೀರ್ಪು ಘೋಷಿಸಬೇಕಾದರೆ ತೀರ್ಪು ನೀಡಬೇಕಾದವರು ರಬಿಗಳೇ. ಅವರು ಘೋಷಿಸಿದ ವಾರ್ತೆಗಳು ಪದಗಳೇ ಅಂತಿಮ ಮತ್ತು ಬಂಧಿಸುವಂತಹ ತೀರ್ಪುಗಳಾಗಿ ಪರಿಗಣಿಸಲಾಗಿತ್ತು. ಈ ಕಾರಣದಿಂದಾಗಿ ಯಹೂದ್ಯರಲ್ಲಿ ಅವರ ಸ್ಥಾನಮಾನವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಿತು. ಧರ್ಮ ಮತ್ತು ಅವರು ಪಡೆದ ಅಧಿಕಾರಕ್ಕೆ ಅವರ ತೀವ್ರ ಉತ್ಸಾಹ ಮತ್ತು ಅವರ ಕಟ್ಟುನಿಟ್ಟಿನ ತೀರ್ಪು ಮತ್ತು ಕಠಿಣ ಶಿಕ್ಷಣೆಗಳು ಕ್ರಮೇಣ ಜನರಲ್ಲಿ ಭಯವನ್ನು ಉಂಟು ಮಾಡಿತ್ತು. ಈ ರಬಿಗಳು ತಮ್ಮದೇ ಆದ ಶಾಲೆಗಳನ್ನು ಪ್ರಾರಂಭಿಸಿದರು. ಈ ರಬಿಗಳು ನಡೆಸುವ ಶಾಲೆಗಳಿಗೆ ಧಾರ್ಮಿಕ ಕಾನೂನುಗಳು ಮತ್ತು ಅನುಶಾಸನಗಳು ಮತ್ತು ಯಹೂದ್ಯದ ಸಂಪ್ರದಾಯಗಳನ್ನು ಕಲಿಸಲಾಗುತ್ತಿತ್ತು. ಅವರು ಸತ್ಯವೇದದ ವಿಷಯಗಳಿಗೆ ಸಂಬಂಧಿಸಿದ ವಿಶೇಷ ವ್ಯಾಖ್ಯಾನಗಳನ್ನು ನೀಡುತ್ತಾರೆ. ಕ್ರಿಸ್ತಪೂರ್ವ 135 ಕ್ರಿಸ್ತಪೂರ್ವ 105 ಯಹೂದ್ಯರ ರಾಜನಾಗಿದ್ದ ಜಾನ್ ಹೈರನಸ್ ಆಳ್ವಿಕೆಯಲ್ಲಿ ಅವರನ್ನು ಪರಿಸಾಯರು ಎಂದು ಕರೆಯಲಾಯಿತು. ಈ ಕಠಿಣ ಕಾಲದಲ್ಲಿ ಯಹೂದ್ಯರ ಧಾರ್ಮಿಕ ಮೌಲ್ಯಗಳನ್ನು ಕಾಪಾಡುವಲ್ಲಿ ಪರಿಸಾಯರು ಪ್ರಮುಖ ಪಾತ್ರ ವಹಿಸಿದರು. ಅವರ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಜನರಲ್ಲಿ ಗುಲಾಮರಂತೆ ಪರಿಗಣಿಸುವಲ್ಲಿ ಅವರ ಅಸಡ್ಡೆ ಸ್ವಭಾವವು ಪರಿಸಾಯರ ಬಗ್ಗೆ ಭಯ ಮತ್ತು ದ್ವೇಷವನ್ನು ಉಂಟು ಮಾಡಿತ್ತು. ಕರ್ತನಾದ ಯೇಸು ಕ್ರಿಸ್ತನ ದಿನಗಳಲ್ಲಿ ಜೀವಿಸಿದ ಕೆಲವು ರಬಿಗಳು ನಿತ್ಯ ಜೀವನ ಮತ್ತು ಪುನರುತ್ಥಾನವನ್ನು ನಂಬಿರಲಿಲ್ಲ. ಈ ರಬಿಗಳು ಜನರಿಗೆ ತಮ್ಮದೇ ಆದ ಆಲೋಚನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಕಲಿಸಿದರು. ಆದರೆ ಕೆಲವು ಗುಂಪಿನ ಪರಿಸಾಯರು ನಿತ್ಯ ಜೀವನ ಮತ್ತು ಪುನರುತ್ಥಾನವನ್ನು ನಂಬಿ ಜನರಿಗೆ ಬೋಧಿಸಿದರು. ನಿತ್ಯ ಜೀವನವನ್ನು ನಂಬದ ರಬಿಗಳನ್ನು ಸದುಕಾಯರು ಮತ್ತು ನಂಬಿದವರನ್ನು ಪರಿಸಾಯರು ಎಂದು ಕರೆಯಲಾಯಿತು. ಯಹೂದ್ಯರು ಯಾವುದೇ ವಿಭಾಗಗಳಿಲ್ಲದೆ ಮತ್ತು ಸಾಮಸ್ಯದಿಂದ ಬದುಕಬೇಕೆಂದು ಖಚಿತಪಡಿಸಿಕೊಳ್ಳಲು ಕೆಲವು ಪರಿಸಾಯರು ಹೋರಾಡಿದರು. ಮತ್ತು ಯಹೂದ್ಯರನ್ನು ಒಗ್ಗೂಡಿಸುವ ಏಕೈಕ ಮಾರ್ಗವೆಂದರೆ ಧಾರ್ಮಿಕ ತತ್ವಗಳ ಮೇಲೆ ಅವಲಂಬಿಸುವುದು ಎಂದು ತಿಳಿದು ಅದರ ಮೇಲೆ ಒತ್ತಡ ನೀಡಿದರು. ಅವರು ಇವುಗಳನ್ನು ಸಾಧಿಸುವ ಸಲುವಾಗಿ ಆಜ್ಞೆಗಳನ್ನು ಮತ್ತು ಶಾಸನಗಳೊಂದಿಗೆ ಹಲವಾರು ಸ್ವಯಂ ವಿಧಿತ ಧಾರ್ಮಿಕ ನಿಯಮಗಳನ್ನು ಸೇರಿಸಿದರು. ಇಂತಹ ಕಟ್ಟುನಿಟ್ಟಿನ ಧಾರ್ಮಿಕ ನಿಯಮಗಳನ್ನು ಮತ್ತು ಹೇರಿಕೆಗಳ ಕಾರಣದಿಂದಾಗಿ ಸಾಮಾನ್ಯರಿಗೆ ಯಹೂದ್ಯ ಧರ್ಮವನ್ನು ಆಚರಿಸಲು ಮತ್ತು ಅನುಸರಿಸಲು ಸಾಧ್ಯವಾಗಲಿಲ್ಲ. ಈ ಪುರುಷರು ತಂದ ಧಾರ್ಮಿಕ ನಿಯಮಗಳೆಲ್ಲವೂ ಆಜ್ಞೆಗಳು ಮತ್ತು ಸುಗ್ರೀವಾಜ್ಞೆಗಳನ್ನು ಆಧರಿಸಿವೆ.
ಉದಾಹರಣೆಗೆ ಆಗ್ನೇಯ ಸಬತ್ ಆಚರಿಸಬೇಕಾದರೆ ಈ ಪರಿಸಾಯರು ಅದನ್ನು ಹೇಗೆ ಆಚರಿಸಬೇಕು ಮತ್ತು ಯಾವ ಚಟುವಟಿಕೆಗಳನ್ನು ಮಾಡಬಹುದು ಮತ್ತು ಏನು ಮಾಡಬಾರದು ಎಂಬುದರ ಕುರಿತು ಕೆಲವು ಷರತ್ತುಗಳನ್ನು ಹಾಕಿದರು. ಅದರಂತೆ ಸಬ್ಬತ್ ದಿನದಂದು ಮನುಷ್ಯನು 2000 ಮೊಳ ಉದ್ದಕ್ಕೆ ನಡೆಯಬೇಕು. ಅಪೋಸ್ತಲ ಕೃತ್ಯಗಳು 1:12 ವಚನದಲ್ಲಿ ಹೇಳಿರುವಂಥದ್ದು, ಯಾವುದೇ ವ್ಯಕ್ತಿಯು ತನ್ನ ಚಾಪೆಯನ್ನು ತೆಗೆದುಕೊಂಡು ನಡೆದರೆ ಅವನು ಒಂದು ಭಾರವನ್ನು ಹೊತ್ತುಕೊಂಡಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಆ ವ್ಯಕ್ತಿಯ ಸಬ್ಬತ್ ದಿನವನ್ನು ಉಲ್ಲಂಘಿಸುತ್ತಾನೆ ಎಂದು ಅವರು ಆರೋಪಿಸಿದರು. ಈ ನುಡಿಗಟ್ಟುಗಳ ನಿಯಮಗಳ ಪ್ರಕಾರ ಸಬ್ಬತ್ ದಿನದಂದು ಮನುಷ್ಯನು ಅಂಜೂರದ ಹಣ್ಣಿನ ಭಾರವನ್ನು ಮಾತ್ರ ಹೊತ್ತುಕೊಳ್ಳಬಹುದು. ಕರ್ತನಾದ ಯೇಸುಕ್ರಿಸ್ತನು ಕೂಡ ಈ ರೀತಿಯ ಮಾನವ ನಿರ್ಮಿತ ಹೇರಿಕೆಗಳನ್ನು ಖಂಡಿಸಿದರು. ಈ ಕಾರಣದಿಂದಾಗಿ ಪರಿಸಾಯರು ಕರ್ತನಾದ ಯೇಸುವನ್ನು ತಮ್ಮ ಶತ್ರುವೆಂದು ಪರಿಗಣಿಸಿದರು. ಇದಲ್ಲದೆ ಹೊಸ ಬೋಧನೆಗಳನ್ನು ತರುವ ಮೂಲಕ ಯೇಸು ಯಹೂದ್ಯರ ಮಧ್ಯದಲ್ಲಿ ಬೇರ್ಪಡೆಯನ್ನು ಸೃಷ್ಟಿಸಿದ್ದಾನೆ ಎಂದು ಅವರು ಭಾವಿಸಿದರು. ರೋಮ ಸಾಮ್ರಾಜ್ಯದ ದಿನಗಳಲ್ಲಿ ಯಹೂದ್ಯರು ಪ್ರತ್ಯೇಕ ರಾಜ್ಯವನ್ನು ಹೊಂದಲು ಬಯಸಿದರು. ಆದರೂ ಅವರು ರೋಮರ ಆಡಳಿತಗಾರರನ್ನು ವಿರೋಧಿಸಲಿಲ್ಲ. ಇದಕ್ಕೆ ಎದುರಾಗಿ ಅವರು ರೋಮನ್ಯರೊಂದಿಗೆ ಒಡನಾಟವನ್ನು ಹೊಂದಿದರು, ಏಕೆಂದರೆ ಅವರು ತಮ್ಮ ಧರ್ಮದ ಬಗ್ಗೆ ಉತ್ಸಾಹ ಭರಿತರಾಗಿರುವುದನ್ನು ಬಹಾಯವಾಗಿ ಚಿತ್ರಿಸಿದರು ಮತ್ತು ಅವರು ಸಂತೃಪ್ತ ಜೀವನ ಶೈಲಿ ಮತ್ತು ಆಡಳಿತಗಾರರು ನೀಡುವ ಅನುದಾನವನ್ನು ಬಯಸಿದರು. ಈ ಕಾರಣದಿಂದಾಗಿ ಸ್ನಾನಿಕನಾದ ಯೋಹಾನನು ಅವರನ್ನು ಸರ್ಪ ಜಾತಿಯವರೇ ಎಂದು ಕರೆದನು ಮತ್ತು ಕರ್ತನಾದ ಯೇಸು ಅವರನ್ನು ಕಪಟಿಗಳು ಎಂದು ಸಹ ಕರೆದರು. ಕರ್ತನಾದ ಯೇಸುವಿನ ಸೇವೆಯ ದಿನಗಳಲ್ಲಿ ಹಲವಾರು ಜನರು ಯೇಸುವನ್ನು ಹಿಂಬಾಲಿಸಲು ತೊಡಗಿರುವುದನ್ನು ನೋಡಿದಾಗ ತಾವು ನಿರೀಕ್ಷಿಸುತ್ತಿದ್ದ ಮೇಸಿಯನು ಯೇಸುವೆ ಎಂದು ಭಾವಿಸಿ ಆತನನ್ನು ಹಿಂಬಾಲಿಸಲು ತೊಡಗಿದರು. ಕರ್ತನಾದ ಯೇಸು ಅವರ ಬೋಧನೆಗಳನ್ನು ಮತ್ತು ಅವರ ಧಾರ್ಮಿಕ ಆಚರಣೆಗಳನ್ನು ಖಂಡಿಸಿದ್ದರಿಂದ ಅವರು ಆತನನ್ನು ದ್ವೇಷಿಸಿದರು. ಕೊನೆಯಲ್ಲಿ ಅವರು ಸದುಕಾಯರು ಮತ್ತು ಹೆರೋದರೊಡನೆ ಒಟ್ಟುಗೂಡಿಸಿಕೊಂಡು ಯೇಸುವನ್ನು ಧರ್ಮನಿಂದಕನೆಂದು ಆರೋಪಿಸಿ ಯೇಸುವನ್ನು ಶಿಲುಬೆಗೇರಿಸಿದರು. ಅವರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಎಂದಿಗೂ ತಪ್ಪನ್ನು ಮಾಡುವುದಿಲ್ಲ ಮತ್ತು ದೇವರು ಅವರನ್ನು ಕಾವಲುಗಾರನ್ನಾಗಿ ನೇಮಿಸಿದ್ದಾನೆ ಮತ್ತು ದೇವರಿಗೆ ಹತ್ತಿರವಾಗಿದ್ದಾರೆ ಎಂದು ಅವರು ತಮ್ಮನ್ನು ತಾವೇ ಹೆಮ್ಮೆ ಪಡುತ್ತಿದ್ದರು. ಈ ಕಾರಣದಿಂದಾಗಿ ಅವರು ಬೇರೆ ಯಾವುದೇ ಸತ್ಯಗಳನ್ನು ಸ್ವೀಕರಿಸಲು ಅವರಿಗೆ ಮನಸ್ಸಿರಲಿಲ್ಲ ಮತ್ತು ಅವರು ಮತಾಂತ ಮಾಡಿದರು. ಅದೇನೇ ಇದ್ದರೂ ಕರ್ತನಾದ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದ್ದಾನೆ. ನಾವು ಅಪೊಸ್ತಲ ಕೃತ್ಯಗಳ ಪುಸ್ತಕದಲ್ಲಿ 15:5 ಓದುತ್ತೇವೆ, ಅವರಲ್ಲಿ ಅನೇಕರು ಕರ್ತನಾದ ಯೇಸುವನ್ನು ಒಪ್ಪಿಕೊಂಡರು ಮತ್ತು ಆತನನ್ನು ನಂಬಿದರು.